ಒಂದು ಕಾರ್ ತಗೊಂಡ್ಬಿಡ್ಬೇಕು. ಎಲ್ಲಾದರೂ ಹೊರಟಿದ್ದ? ಇಲ್ಲಪ್ಪ. ಅಥವಾ ಆನೆ ಓಡಿಸಿರಿನ? ಏನಾದ್ರು ಆಗ್ಬಿಟ್ಟಿದ್ರೆ ಈ ಟೈಮಲ್ಲಿ ಇವೆಲ್ಲ ಬೇಕಾ? ಅಯ್ಯೋ, ಬೀರ್ ಕುಡಿತೀರಾ? ಏನಾಯ್ತು? ಅಯ್ಯೋ, ನನ್ನ ಹೊಡೆದು ಸಾಯಿಸ್ಬಿಡ್ತೇನೆ. ಇವನು ಪಕ್ಕದ ಮನೆ ಆಂಟಿ ಅಂಕಲ್, ಯಾರಾದ್ರೂ ನನ್ನ ಕಾಪಾಡಿ ಪ್ಲೀಸ್. ಕೈ ಮುಗಿತೀನಿ ಪ್ಲೀಸ್. ಎಲ್ಲಿ ಎಲ್ಲಾದ್ರೂ ಏಟ್ ಆಗಿದ್ಯಾ? ಕಾಲ್ ತೋರಿಸಿ ಬಿಡು. ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಹೇಳಿದ್ರು ಬೇಡ ಬೇಡ, ಮದ್ವೆ ಆಗ್ಬೇಡ, ಮದ್ವೆ ಆದ್ರೂ ಇವನ್ನ ಮಾತ್ರ ಆಗ್ಬೇಡ ಅಂತ. ನಾನೇ ತೋಡಿ ತೋಡಿ ಗುಂಡಿ ತೆಗೆದು ತೆಗೆದು ಮುಚ್ಕೊಂಡಂಗಾಯ್ತು. ಹೋಗೋಯ್ತು. ಸರಿ, ನಾನು ಹೋಗಿ ಸ್ಪ್ರೇ ತಗೊಂಡ್ಬರ್ತೀನಿ. ಅಯ್ಯೋ ದೇವ್ರೇ, ನನ್ನ ಜೀವನ ಯಾಕಪ್ಪ ಹಿಂಗ್ ಮಾಡ್ಬಿಟ್ಟೆ? ಅಯ್ಯೋ ದೇವ್ರೆ, ನನ್ನ ಕಷ್ಟನ ನಾನ್ ಯಾರ ಹತ್ರ ಹೇಳ್ಕೊಳ್ಳಪ್ಪ? ಇವನ್ನ ಕಟ್ಕೊಳ್ಳು. ಅಬ್ಬಾ, ಏನಿಲ್ಲ ಪಾಪ. ದೇವ್ರೆ, ಅಯ್ಯೋ, ಇಲ್ಲಿ ಪಾಪ ಸ್ಪ್ರೇ ಹಚ್ಕೊಡ್ತೀನಿ. ಏನಿಲ್ಲ, ಕಾಲ್ ತೋರಿಸು. ಅಯ್ಯೋ, ರಕ್ತ ಬರ್ತಾ ಇದೆ. ಇರಿ, ಅರ್ಶನ ಹಚ್ಕೊಡ್ತೀನಿ. ಕಾಲ್ ಕೊಡಿ, ಅರ್ಶನ ಹಚ್ತೀನಿ. ಓಕೆ, ಬೇಡ. ಇಲ್ಲಿ ನಿನ್ ಕಾಲ್ ತೋರಿಸು, ಸ್ಪ್ರೇ. ಓವರಾಗಿ ಆಡ್ಬೇಡ, ತಗೋ ಅರ್ಶನ, ನೀನೇ ಹಚ್ಕೋ. ಸ್ಪ್ರೇನ ನಂಗೆ ಕೊಡು. ನಿಂಗೆ ರಕ್ತ ಮಾತ್ರ ಬರ್ತಾ ಇರೋದು, ನನಗೆ ಮೂಳನು ಮುರಿದೋಗಿರ್ಬೋದು. ಗೋಳಿ ಕೊಂಡ್ರೆ ಹಂಗೆ ಆಗೋದು. ಹಣೆ ಬರ ಮದುವೆಗಿಂತ ಮುಂಚೆ ನಾವೆಷ್ಟು ಚೆನ್ನಾಗಿದ್ವಿ. ಅವಾಗ ತಿಂಗಳಿಗೆ 3 ಸತಿ ಜಗಳ ಆಡಿದ್ರೆ ಹೆಚ್ಚು, ಆದ್ರೆ ಇವಾಗ ವಾರಕ್ಕೆ 100 ಸತಿ ಜಗಳ ಆಡ್ತೀಯ. ಅಲ್ಲ, ಐ ಮೀನ್ ಜಗಳಾಡ್ತಿದ್ದೀವಿ ಅಂತ ಹೇಳಕ್ ಬಂದೆ. ಹೌದು, ಮದುವೆಗಿಂತ ಮುಂಚೆ ದಿನಕ್ಕೆ 100 ಸಲ ಐ ಲವ್ ಯು ಅಂತ ಹೇಳ್ತಿದ್ದೆ, ಈಗ ತಿಂಗಳಿಗೆ 3 ಸಲನಾದ್ರೂ ಐ ಲವ್ ಯು ಅಂತ ಹೇಳ್ತೀಯ? ಬರೀ ಐ ಲವ್ ಯು ಅಂತ ಹೇಳಿದ್ರೆ ಮಾತ್ರ ಪ್ರೀತಿ ಇದೆ ಅಂತ ಅರ್ಥ ಅಲ್ಲ ಪಾಪ. ಆದ್ರೆ ಮದುವೆಗಿಂತ ಮುಂಚೆ ಅಷ್ಟು ಸಲ ಹೇಳೋದಕ್ಕೆ ಹೆಂಗ್ ಸಾಧ್ಯ ಆಗ್ತಾಯ್ತು? ಅವನ ಸಿಂಗಲ್ ಆಗಿದ್ದೆ. ಏನು, ಸಿಂಗಲ್ ಆಗಿದ್ದ? ಹಂಗಂದ್ರೆ ನನ್ ಜೊತೆ ಕಮಿಟ್ ಆಗಿರ್ಲಿಲ್ವಾ? ನೋಡ ನೋಡು, ಮತ್ತೆ ಮತ್ತೆ ಅಪಾರ್ಥ ಮಾಡ್ಕೊಂತ ಇದೀಯಾ. ನಾನು ಹೇಳಿದ್ದು, ನಾನು ಒಬ್ಬನೇ ಇದ್ದೆ ನನ್ನ ಮನೆಯಲ್ಲಿ, ನನ್ನ ರೂಮಲ್ಲಿ. ಅವಾಗ ನೀನು ಫೋನ್ ಕಾಲಲ್ಲಿ ಯಾವಾಗ್ಲೂ ನನ್ನ ಜೊತೆನೆ ಇರ್ತಿದ್ದೆ. ಬಟ್ ಇವಾಗ ಸರಿ, ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ, ನೀನ್ ಸಿಂಗಲ್ ಆಗೇ ಇರು. ಅಟ್ಲೀಸ್ಟ್ ಆಗ್ಲಾದ್ರೂ ನನ್ನ ಮೇಲೆ ಪ್ರೀತಿ ಬರುತ್ತಾ ಅಂತ ನೋಡೋಣ.
ಬರೀ ಐ ಲವ್ ಯು ಅಂತ ಹೇಳ್ತಾ ಕೂತ್ಕೊಂಡ್ರೆ ಹೊಟ್ಟೆ ತುಂಬಲ್ಲ ಕಣೆ. ಹೋ ಹೋ, ಹಾಗಿದ್ರೆ ನೀನ್ ಮಾತ್ರ ಆಚೆ ಹೋಗೋದು ಕೆಲಸ ಮಾಡೋದು, ನಾನ್ ಮನೇಲಿ ಆರಾಮಾಗಿರ್ತೀನಲ್ವಾ, ಕಾಲ್ ಮೇಲೆ ಕಾಲ್ ಹಾಕೊಂಡು ರಾಣಿ ತರ ಆರಾಮಾಗಿ ಮನೇಲಿ ಕುತ್ಕೊಂಡಿರ್ತೀನಿ ಅಲ್ವಾ. ನಾನು ನಿಂಗೆ ಮೊದಲೇ ಹೇಳಿದೆ, ನನ್ನ ಫ್ರೆಂಡ್ ನಂಗೊಂದು ಕೆಲಸ ಹೇಳಿದಾಳೆ, ಒಳ್ಳೆ ಸಂಬಳ ಅಂತ. ಆಗ್ಲೇ ಹೋಗಕ್ ಬಿಟ್ಟಿದ್ರೆ ನಿನ್ಗೆ ನಿನಗಿಂತ ಜಾಸ್ತಿ ನನಗೆಲ್ಲಿ ಸಂಬಳ ಬಂದ್ಬಿಡುತ್ತೋ ಅಂತ ಈಗೋ ಮನಸ್ಸೊಳಗೆ. ಮಾತಿಲ್ಲೆಲ್ಗೂ ಹೋಗ್ತಾ ಇದೆ, ನಾಲ್ಗೆ ನಾಲ್ಗೆ ಹಿಡ್ತಾ ಇರ್ಲಿ. ಏನು ನನ್ನ ನಾಲ್ಗೆ? ನನ್ನ ನಾಲ್ಗೆ ಇಟ್ಟದ ಬಗ್ಗೆ ಮಾತಾಡ್ತಿದ್ಯಾ ನೀನು? ಫಸ್ಟ್ ಆಫ್ ಆಲ್ ನಿಮ್ಮ ಮನೆಯವರು ನಿನ್ನ ಹೆಸರು ಪಕ್ಕ ನನ್ನ ಹೆಸರು ಸೇರಿಸ್ಬೇಕು ಅಂತ ಓಡಾಡ್ತಾ ಇದಾರಲ್ಲ, ಅವರು ಅವ್ರ ನಾಲ್ಗೆ ಇಡ್ತಾ ಬರ್ಸೋಕೆ ನಿನಗೆ ಧೈರ್ಯ ಇಲ್ಲ ಅಲ್ಲ? ನನ್ನ ಹೆಸರು ಪಕ್ಕ ನಮ್ಮಪ್ಪನ ಹೆಸರು ಬರೋದಕ್ಕೆ ಬಿಟ್ಟಿಲ್ಲ ನಾನು. ಇನ್ನು ನಿಂದು ನಿನ್ ಪಕ್ಕ ನಾನೇ ಮಲ್ಕೊಂತ ಇರ್ಬೇಕಾದ್ರೆ ನಿನ್ನ ಹೆಸರು ಪಕ್ಕ ನನ್ನ ಹೆಸರು ಇದ್ರೆ ತಪ್ಪು? ಹೌದು, ನನ್ ಪಕ್ಕ ನೀನ್ ಮಲ್ಕೊಂತಾ ಇದೀಯಾ, ನಿನ್ ಪಕ್ಕ ನಾನ್ ಮಲ್ಕೊಂತಾ ಇದೀನಿ, ನನ್ನ ಹೆಸರು ಪಕ್ಕ ನಿನ್ನ ಹೆಸರು ಸೇರಿಸ್ಕೋ. ಅದೆಂಗಾಗತ್ತೆ? ಆಗದಿಲ್ಲ ತಾನೆ, ನನಗೆ ಇದೆಲ್ಲ ಇಷ್ಟ ಇಲ್ಲ, ನನ್ನ ಫೋರ್ಸ್ ಮಾಡ್ಬೇಡ. ಹೆಂಗೆ ನಿನ್ನ ಹೆಸರು ಪಕ್ಕ ನಿಮ್ಮಪ್ಪನ ಹೆಸರಿದ್ರೆ ಓಕೆನೋ, ಹಂಗೆ ನನಗೆ ನಮ್ಮಪ್ಪನ ಹೆಸರಿದ್ರು ಓಕೆ ಅಲ್ಲ. ಅಮ್ಮ ತಾಯೆ ನಾನೇ ನಿನ್ ಫೋರ್ಸ್ ಮಾಡ್ತಾ ಇಲ್ಲ, ಅವರು ದೊಡ್ಡವರು, ಅವ್ರ ಹಿಂದಿನವ್ರು ಏನ್ ಮಾಡ್ಕೊಂಡ್ ಬಂದಿರ್ತಾರೋ ಅದನ್ನೇ ನಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದರಲ್ಲೇನಿದೆ ತಪ್ಪು? ಅಷ್ಟಕ್ಕೂ ನಿಂಗೆ ಇಷ್ಟ ಇಲ್ಲ ಅಂತಂದ್ರೆ ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಇಷ್ಟಕ್ಕೆಲ್ಲ ನನಗೆ ಚಿತ್ರಹಿಂಸೆ ಕೊಡಬೇಡ. ಎಕ್ಸ್ಕ್ಯೂಸ್ ಮೀ, ನಾನು ನಿಮಗೆ ಚಿತ್ರಹಿಂಸೆ ಕೊಡ್ತಾ ಇದ್ದೀನಿ? ಹಂಗಲ್ಲ ಪಾಪ, ಎಲ್ಲದನ್ನು ಎತ್ತಿ ಎತ್ತಿ ಆಡಬೇಡ. ಹೊರಗಡೆ ಕೆಲಸ ಮಾಡಿ ಸ್ಟ್ರೆಸ್ಸಲ್ಲಿ ಬಂದಿರ್ತೀನಿ, ಹಿಂಗೆ ಮನೇಲೂ ನಂಗೆ ನೆಮ್ಮದಿ ಇಲ್ಲ ಅಂತಂದರೆ ನನ್ನ ಯಾರು ಅರ್ಥ ಮಾಡ್ಕೊಂತಾರೆ? ಹಾಂ, ಹಾಗಿದ್ರೆ ನನ್ನ ಅರ್ಥ ಮಾಡ್ಕೊಳ್ಳೋರು ಯಾರು? ಇನ್ನು ನಿಮ್ಮ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಹೇ ಇಲ್ಲಿ ನೋಡಿಲಿ ಪಾಪ, ಎಲ್ಲ ನನ್ನ ಕರ್ಮ. ಮದ್ವೆ ಆಗ 6 ತಿಂಗಳಾಯ್ತು, ನಿನ್ನ ಯೋಗ್ಯತೆಗೆ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗಿದ್ಯಾ? ನನ್ನ ಫ್ರೆಂಡ್ಸು ಹನಿಮೂನ್ಗೆ ಅಂತ ಸ್ವಿಸ್ಸು ಮಾಲ್ಡೀವ್ಸು ಅಂತ ಎಲ್ಲ ಕಡೆ ಹೋಗ್ತಿದ್ದಾರೆ, ನೀನು ಪಕ್ಕದಲ್ಲಿರೋ ಊಟಿಗಾದ್ರೂ ಕರ್ಕೊಂಡು ಹೋಗಿದ್ಯಾ? ಮನೆಯೊಳಗಡೆ ಔಸರೆಸ್ ಆಗಿ ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ನಿಂಗೇನಾದ್ರೂ ಗೊತ್ತಿದ್ಯಾ? ನಮ್ಮಮ್ಮನ ಮನೇಲಿ ಇರ್ಬೇಕಾದ್ರೆ 8 ಗಂಟೆ ಆದ್ರೂ ಎದ್ದೇಳ್ತಿರ್ಲಿಲ್ಲ ನಾನು, ಎಂಜಿಲ್ ತಟ್ಟೆ ಅಂತೂ ಎತ್ತಾನೆ ಇರ್ಲಿಲ್ಲ, ಇಲ್ಲಿ ಸೂರ್ಯ ಎದ್ದೇಳ್ತಾನೋ ಇಲ್ವೋ ಗೊತ್ತಿಲ್ಲ. ನಾನ್ ಮಾತ್ರ ಬೆಳಗ್ಗೆನೆ ಇದ್ದು ನಿನ್ ಸಕಲ ಸೇವೆಗಳನ್ನೂ ಮಾಡ್ಬೇಕು. ಪಾತ್ರೆ ತೊಳೆದು ತೊಳೆದು ಉಗುರಲ್ಲಿರೋ ನೇಲ್ ಪೇಂಟ್ ನಿಂತಿಲ್ಲ ಅಂತಂದ್ರು ನಿನ್ನ ಇಂಪ್ರೆಸ್ ಮಾಡೋಕ್ಕೋಸ್ಕರ ಉಗುರುಗೂ ಮುಖಕ್ಕೂ ಬಣ್ಣ ಹಚ್ಚದ್ ನಿಲ್ಸಿ ಎಷ್ಟ್ ದಿನ ಆಯ್ತು ಅಂತ ನಿಂಗೇನಾದ್ರು ಗೊತ್ತಿದ್ಯಾ? ಗೊತ್ತಿದ್ಯಾ? ಸಾಧ್ಯನೇ ಇಲ್ಲ, ನಿನಗ್ ಗೊತ್ತಿರೋದಕ್ ಸಾಧ್ಯನೇ ಇಲ್ಲ. ಬಟ್ಟೆ ಒಣಗಕ್ಕೆ ಕ್ಲಿಪ್ ತಗೊಂಡ್ ಬಾ ಅಂತ ಹೇಳಿ 1 ವಾರ ಆಯ್ತು, ಅದಾದ್ರೂ ನೆನ್ಪಿದ್ಯಾ? ಇಲ್ಲ, ಅದು ಒಗ್ದಿರೋ ಬಟ್ಟೆ ನೆಲಗ್ ಬಿದ್ದು ಬಿದ್ದು ಅದೇ ಬಟ್ಟೆನ ಮತ್ತೆ ಒಗದು ಒಗದು. ಒಂದ್ ಲೋಟ ಅಕ್ಕಿ ಹಾಕಿದ್ರೆ ಕಮ್ಮಿ, ಇನ್ನೊಂದೂವರೆ ಲೋಟ ಹಾಕಿದ್ರೆ ಜಾಸ್ತಿ ಅನ್ನೋದು. ನಂಗೆ ಡಸ್ಟ್ ಅಲರ್ಜಿ ಇದೆ ಅಂತ ಗೊತ್ತಿದ್ರು ಕೂಡ ಮನೆ ಕ್ಲೀನ್ ಮಾಡಿ ಮಾಡಿ ಗುಡಿಸಿ ಒರೆಸಿ ನೀರಾಕಿ ತೊಳೆದು ಸಾರಿಸಿ ರಂಗೋಲಿ ಹಾಕಿ ತರಕಾರಿ ಹಚ್ಚಿ ತುರಿದು ರುಬ್ಬಿ ನಿನಗೆ ಅಡುಗೆ ಮಾಡಿ ನಿನ್ ಪಡಿಸೋ ಅಷ್ಟೊತ್ತಿಗೆ ನನ್ನ ಪಡೋ ಪಾಡಿದ್ಯಲ್ಲ, ನಿನಗೇನಾದ್ರೂ ಗೊತ್ತಿದ್ಯಾ? ಗೊತ್ತಿದ್ಯಾ? ಸರಿ ಒಪ್ಕೊಂತೀನಿ, ಇದನ್ನೆಲ್ಲ ಹೆಂಗಸರು ಮಾಡೋದೇನೆ, ಇದ್ರ ಪ್ರತಿಫಲವಾಗಿ ಅಬ್ಬಬ್ಬಾ ಅಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಪ್ರೀತಿ, ಅಟೆನ್ಷನ್. ಅಬ್ಬಾ, ಇದಾದ್ರೂ ಗೊತ್ತಿದ್ಯಲ್ಲ ನನ್ ಪುಣ್ಯ. ಸರಿ ಕೊನೆದಾಗ ಒಂದೇ ಒಂದ್ ಹೆಲ್ಪ್ ಮಾಡಕ್ಕಾಗತ್ತಾ? ಏನ್ ಪಾಪ ಕೊನೆದಾಗ ಎಂತಲ್ಲ ಅನ್ಕೊಂಡು ಹೇಳಯ್ಯ ಕೇಳು. ನನಗೆ ಕ್ಯಾಬ್ ಬುಕ್ ಮಾಡ್ಕೊಳು, ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು. ಪಾಪ ಇಷ್ಟಕ್ಕೆಲ್ಲ ಬಿಟ್ಟು ಹೋಗ್ತೀನಿ ಅಂದ್ರೆ ಹೆಂಗೆ ಪಾಪ? ಇಷ್ಟ ನನ್ನ ಪ್ರೀತಿ, ಮದುವೆಗಿಂತ ಮುಂಚೆ ನಾವೇನೆಲ್ಲ ಮಾತಾಡ್ಕೊಂಡಿದ್ದು. ಓ, ನಾನು ನಿನ್ನ ಯಾವತ್ತೂ ಬಿಟ್ಟು ಹೋಗಲ್ಲ ನಮ್ಮ ಪ್ರೀತಿ ಅಮ್ಮರ. ನಿನ್ನನ್ನು ಎಷ್ಟು ಲವ್ ಮಾಡ್ತೀಯ ಅಂತ ಕೇಳಿದ್ರೆ ಅಯ್ಯೋ ಕೌಂಟ್ಗೆ ಸಿಕ್ಕಿದಿಷ್ಟು ಅಂತೆಲ್ಲ ಮಾತಾಡ್ಕೊಂಡಿದ್ದು. ಆದ್ರೆ ಇವಾಗ
ಇಷ್ಟನ ಲೈಫು. ಎಲ್ಲ ನ್ಯೂಸ್ ಪೇಪರಲ್ಲೂ ಚಾನಲಲ್ಲೂ ಬಂದಂಗೆ ಮದುವೆ ಆದ್ರ ಲೈಫ್ ಇಷ್ಟೇ ಅಲ್ಲ. ಪಾಪ, ಕೋಪಕ್ಕೆ ನಿನ್ ಬುದ್ಧಿ ಕೊಡ್ಬೇಡ ಪಾಪ. ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡು. ಮದುವೆ ಆಗಿ ಬರೀ 6 ತಿಂಗಳು ಆಗಿರೋದು ಅಷ್ಟೇ. ಬರೀ 6 ತಿಂಗಳಿಗೆ ನನ್ನ ಬಿಟ್ಟೋಗ್ಬೇಕು ಅನ್ನೋ ಮನಸ್ಥಿತಿ ಬಂದಿದೆ ಅಂತಂದ್ರೆ ಯಾರ್ದು ತಪ್ಪು? ಓಕೆ, ಇಲ್ಲಿ ಯಾರು ಸರಿ ಯಾ ತಪ್ಪು ಅಂತ ನಾನು ಮಾತಾಡ್ತಾ ಇಲ್ಲ. ಆದರೆ ಇಲ್ಲ ಪಾಪ, ತಪ್ಪು ಇದು. ಇಷ್ಟೊತ್ತಲ್ಲಿ ನಿಮ್ಮ ಮನೆಗೆ ಹೋಗ್ತೀನಿ ಅಂತಂದರೆ ನಿಮ್ಮ ಅಪ್ಪ ಅಮ್ಮಲ್ಲಿ ಏನು ತಂದ್ಕೊಳ್ಳಲ್ಲ? ಹಾಂ, ಇಲ್ಲ ಹೌದು, ನಾನಿನ್ನು ಹೊರಗಡೆ ಕರ್ಕೊಂಡೋಗಿಲ್ಲ, ಹನಿಮೂನ್ ಕರ್ಕೊಂಡೋಗಿಲ್ಲ, ಭಕ್ತರ ಹುಡುಗಿ ಕೂಡ ಕರ್ಕೊಂಡೋಗಿಲ್ಲ, ನೀನು ಕೇಳಿರೋ ಕಾಸ್ಟ್ಲಿ ಡ್ರೆಸ್ಸು ಫುಡ್ಡು ಏನು ಕೊಡ್ಸೋಕ್ಕಾಗಿಲ್ಲ. ಬಟ್ ನಾನು ಯಾರಿಗೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇರೋದು, ದುಡಿತಾ ಇರೋದು? ನೀನು ಚೆನ್ನಾಗಿರಬೇಕು, ನೀನು ಸುಖವಾಗಿರಬೇಕು ಅಂತ ತಾನೇ. ಇರಲಿ, ಓಕೆ, ಇಲ್ಲಿ ಕೇಳು, ಇದೆಲ್ಲ ಅರ್ಥ ಮಾಡ್ಕೊ ಅಥವಾ ಅಡ್ಜಸ್ಟ್ ಮಾಡ್ಕೊ ನಾನು ಕೇಳ್ತಾ ಇಲ್ಲ. ಸ್ವಲ್ಪ ಸ್ವಲ್ಪ ಟೈಮ್ ಕೊಡು ಅಷ್ಟೆ. ಸರಿಯಾಗಿದ್ರೆ ನನ್ನ ಮುಂಚೆ ಥರ ಲವ್ ಮಾಡ್ತೀಯಾ? ನಾನು ಇನ್ನು ಹಂಗೆ ಲವ್ ಮಾಡ್ತೀನಿ. ಲವ್ ಮಾಡ್ತೀನಿ ಅಂತ ಹೇಳೋದಲ್ಲ, ಆ ಪ್ರೀತಿ ನನಗೆ ಕನ್ವೇ ಆಗಬೇಕು. ಖಂಡಿತ ಪಾಪ. ಓಕೆ, ಸುಳ್ಳೇಳಿ ನಂಗೆ ಮೋಸ ಮಾಡಲ್ಲ ತಾನೆ? ಅಯ್ಯೋ ಇಲ್ಲ. ಸರಿಯಾಗಿದ್ರೆ ನಂಗೊಂದು ಲೋಟ ನೀರು ತಂದು ಕೊಡ್ತೀಯಾ? ನೀರಾ? ನೀರೇ ನೀರೇ. ಸರಿ. ನೀವು ನಂಗೆ ಸುಳ್ಳೇಳಲ್ಲ ಅಲ್ವಾ? ಮೋಸ ಮಾಡಲ್ಲ ಅಲ್ವಾ? ಹಂಗಂದ್ರೆ ಇದೇನಿದು? ಎಂಡ ಮಂತೀವಿ ಹೆಂಗಪ್ಪ ಸ್ಟಾಪ್ ಅಳಿ ನಾನು. ನೀನ್ ಮಾಡಿದ್ದೆ ನಾನು ಮಾಡಿದ್ದು ಬಾಬಾ ಇದೇ.